ಸೊ ಇದೇ ಮನೆ ಮೂಲ ಮಾಲೀಕರು ಅವ್ರ ತಾತನ ಕೂಡ ಇಲ್ಲಿದ್ದು ಇದೇ ಮನೆಯಲ್ಲ ಇದೇ ಮನೆ ಮೇಲೆ ಓಕೆ ನಿಮ್ಮ ತನ್ನ ನಿಮ್ಮ ಗಂಡನ ಅಪ್ಪನ ಅಪ್ಪ ಇದೇ ಮನೆ ಕನ್ಫರ್ಮ್ ಆಗಿದೆಯಾ ಹ್ಞೂ ಸರ್ ಕನ್ಫರ್ಮ್ ನಿಮ್ದು ಅಂತ ಗೊತ್ತಾಗಿದೆ ಅದು ಸಿದ್ದರಾಮಯ್ಯನವರು ನಮ್ದು ಅಂತ ಹೇಳ್ತಿದ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಂತೀರ ಅದಕ್ಕೆ ಡೂಪ್ಲಿಕೇಟ್ ದಾಖಲಾತಿನ ಅವ್ರು ಸೃಷ್ಟಿ ಮಾಡಿಕೊಂಡು ಅವ್ರು ಇದು ಮಾಡ್ತಾ ಇದ್ದಾರೆ ಸರ್ ಈಗ ಮೂಲ ದಾಖಲಾತಿಯಲ್ಲಿ ನೋಡಿದಾಗ ತಾನೇ ಸರ್ ಗೊತ್ತಾಗೋದು ಆಸ್ತಿ ಇದೆಯಾ ನಮ್ದು ಅಂತ ಹೆಂಗೆ ಅನಿಸ್ತು ಹಾಂ ಹೌದು ಸರ್ ಒಂದು ಕ್ಷಣ ನಮಗೆ ಶಾಕ್ ಆಯಿತು ನಾವು ಊಹೆನು ಮಾಡಿರ್ಲಿಲ್ಲ ಈ ತರ ಒಂದು ಇದೆ ಅಂತ ತಂದೆ ಅವ್ರ ತಂದೆ ನಿಮ್ ಗಂಡನ ಅವ್ರ ತಾತಂದು ಮೂಲ ಮಲಿಕ ಮೂಲ ಮಲಿಕ ಹೇಳಿ ಕೈ ಸೈಟ್ ವಿಷಯ ವಿಚಾರ ಇಲ್ಲೊಂದಿಷ್ಟು ಎಲ್ಲ ಬರ್ತಾ ಇದೆ ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ ಇವಾಗ ಸರ್ ಇವಾಗ ನಮ್ಗೆ ಏನ್ ಅನಿಸ್ತದೆ ಅದೇ ನಾವು ಸ್ವಲ್ಪ ಈಗ ಮಾಧ್ಯಮದಲ್ಲಿ ಬಂದಾಗ್ಲೇ ನೋಡಿದ್ವಿ ನೋಡಿದಾಗ ಇವ್ರಿಗೆ ಸ್ವಲ್ಪ ಇದಾಯಿತು ಅವಾಗ ಹೇಳ್ತಾ ಇದ್ದಿದ್ದು ನೆನಪಿತ್ತು ನಮ್ಮ ಇವ್ರ ತಂದೆ ಹೇಳ್ತಾ ಇದ್ದಿದ್ದು ಅಂತ ಈಗ ಹಾಗಾಗಿ ಇವಾಗ ಅವರು ಚಿಕ್ಕವರು ಆಗಿರೋದ್ರಿಂದ ಇವರು ಇವರ ಚಿಕ್ಕಪ್ಪನೇ ದೇವರಾಜು ಅನ್ನೋವ್ರೆ ಸ್ವಲ್ಪ ಎಜುಕೇಟೆಡ್ ಆಗಿದ್ರು ಆಗ ಅವ್ರೇನು ತಿಳ್ಕೊಂಡ್ರು ನಮಗೇನು ಮೋಸ ಮಾಡೋದಿಲ್ಲ ನನ್ನ ಮಕ್ಕಳಿಗೆ ಅಂತ ಇವ್ರ ತಂದೆಯಲ್ಲಿ ಆ ಥರ ಭಾವನೆ ಇದ್ದು ಇದು ಮಾಡಿದ್ರು ಮಾಡಿ ಈಗ ಇವ್ರಿಗೇನು ತಿಳಿಸ್ದಂಗೆ ಈಗ ಅವರೇ ಇದು ಮಾಡ್ಕೊಂಡಿರೋದು ದೇವರಾಜು ಅವರೆ ಈಗ ನಾವು ಮಾಧ್ಯಮದಲ್ಲಿ ಸ್ವಲ್ಪ ಈ ಥರ ಮೂಢಾಗರಣ ಅಂತ ಬಂದಾಗ ಮತ್ತೆ ಸ್ನೇಹಮಯಿ ಕೃಷ್ಣ ಅವರು ಸ್ವಲ್ಪ ದಾಖಲಾತಿಗಳನ್ನು ತಗೊಬಂದು ನಮ್ಮನ್ನ ಭೇಟಿ ಮಾಡಿ ಅವರು ಕೂಲಂಕುಷವಾಗಿ ಎಲ್ಲನೂ ನಮಗೆ ತಿಳಿಸಿ ಹೇಳಿರೋದ್ರಿಂದ ಈಗ ನಾವು ಕಾನೂನು ಮುಖಾಂತರನೇ ಇದು ಮಾಡ್ಕೊಂಡು ಹೋಗ್ತೀವಿ ಸೊ ಇವಾಗ ನಿಮ್ಮ ಹೆಸರಲ್ಲಿ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅಂತ ನಿಮ್ಗೆ ಕೇಳಿದ ತಕ್ಷಣ ಏನು ಅನಿಸ್ತು ನಾವು ಅದೇ ಸರ್ ಒಂದು ನಿಮಿಷ ನಮಗೆ ಇದಾಯಿತು ಇಷ್ಟೊಂದು ಇದು ಈ ಥರ ಇದು ಮಾಡಿಕೊಂಡು ನಾವು ಇಷ್ಟು ದಿನ ಈ ಥರ ಬಡಸ್ತಾನದಲ್ಲಿ ಇದು ಮಾಡಿದ್ವಲ್ಲ ಇಟ್ಟಿದ್ವಲ್ಲ ಬಡಸ್ತಾನ ಇರಲಿ ಸರ್ ಆದರೆ ನಾವು ಇರೋಕ್ಕೂ ಒಂದು ಸೂರು ಕಷ್ಟಪಡ್ತೀವಲ್ಲ ಅಂತ ಒಸಿ ಬೇಜಾರು ಆಗುತ್ತೆ ಸರ್ ಆಗುತ್ತೆ ಅಲ್ಲಿರೋ ಜಮೀನು ನಿಮ್ಗೆ ಗೊತ್ತೇ ಇಲ್ಲ ಇಲ್ಲ ಸರ್ ಗೊತ್ತಿಲ್ಲ ಈಗ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಗ ನಂದೇ ಜಾಗ ಇದು ಅಲ್ಲ ಅಂತ ಕೂಡ ಹೇಳ್ತಾ ಇರೋದು ಅಂದ್ರೆ ಅವರ ಹೆಂಡತಿ ಇದು ಹೀಗೆ ಅವರ ಬಾಮಯ್ದ ಬರ್ಕೊಟ್ಟಿದ್ದು ಅಂತ ಹೇಳ್ತಾ ಇರೋದು ಈಗ ನಿಮ್ಗೆ ಏನು ಅನಿಸ್ತಾ ಇದೆ ಅವ್ರು ನೋಡಿದ್ರೆ ನಮ್ಮ ಬಾಮಯ್ದೊಂದು ನಮ್ಮ ಹೆಂಡತಿ ಇದು ಅಂತ ಅವ್ರು ಹೇಳ್ತಾ ಇದಾರೆ ನೀವು ನೋಡಿದ್ರೆ ನಮ್ದು ಅಂತ ಹೇಳ್ತಾ ಇದ್ದೀರಿ ಆದರೆ ಈಗ ಇವರು ಅಲ್ಲಿ ಸರ್ವೆ ನಂಬರ್ ಗೊತ್ತಾಗ್ತಾ ಇದೆಯಲ್ಲ ದೇವರಾಜು ಅನ್ನೋರು ಇದು ಮಾಡವ್ರೆ ಅಂತ ಗೊತ್ತಾಗ್ತಾ ಇದೆಯಲ್ಲ ಅಂದ್ರೆ ಆ ಜಮೀನ ಮೂಲ ಮೊದಲು ಸಿಕ್ಕಿದ ಜಮೀನು ಯಾರಿಗೆ ಜಮೀನು ಆ ಜಾಗ ಸಿಕ್ಕಿದ್ ಯಾರ ಹೆಸರಿತ್ತು ಫಸ್ಟ್ ಮೂಲ ಯಾರು ಮೂಲ ಇದು ನಿಂಗ 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 ಯಾರು ನಮ್ಮ ಜವರಯ್ಯ ಅವರ ತಾತ ಓಕೆ ಜವರಯ್ಯ ಅವರ ತಾತ ತಾತರಿಂದ ಜವರಯ್ಯವರು ಬಂತು ತಾತನಿಂದ ಇವ್ರ ಅವ್ರ ಗಂಡ ಮಕ್ಕಳು ಮೂರು ಜನ ಇದ್ದಾರಲ್ಲ ಮಲ್ಲಯ್ಯ ಮೈಲಾರಯ್ಯ ಮತ್ತೆ ದೇವರಾಜು ಅವ್ರಿಗೆ ಬಂದಿರೋದು ಸೊ ಇವಾಗ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಕೋಟ್ಯಾಂತರ ರೂಪಾಯಿ ಇದು ಆಸ್ತಿ ಅದು ಈ ಕೋಟ್ಯಾಂತರ ರೂಪಾಯಿ ಆಸ್ತಿನ ಹೆಂಗೆ ಬಿಟ್ಟು ಕೊಡ್ತೀರಾ ನೀವು ಆ್ಯಕ್ಚುಲಿ ಈಗ ಅವ್ರು ನಮ್ದೇ ಅಂತ ಹೇಳ್ತಾ ಇದ್ರೆ ನೀವು ನೋಡಿದ್ರೆ ನಮ್ದೇ ಅಂತ ಹೇಳ್ತಾ ಇದ್ರೆ ಇದಕ್ಕೆ ಒಂದು ಕೊನೆ ಅಂತ ಯಾವಾಗ ಆಗ್ಬೋದು ಅದೇ ಈಗ ನಮಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಕಾನೂನು ಯಾವ ಥರ ಇದು ಮಾಡುತ್ತೆ ಅಂತ ಇದ್ರ ಮೇಲೆ ಹೋಗ್ತೀವಿ ಸರ್ ನಿಮ್ಮ ಗಂಡನಿಗಿಂತ ನೀವೇ ಸ್ವಲ್ಪ ಜಾಣರು ಇದ್ದೀರಿ ಈಗ ಅಷ್ಟೊಂದು ಕೋಟಿ ಆಸ್ತಿ ಇದೆ ಅದು ನಮ್ಗೆ ಕೇಳಿದ ತಕ್ಷಣ ಏನಿಸ್ತು ನಿಮಗೆ ಇಷ್ಟೊಂದು ಆಸ್ತಿ ಇದೆಯಾ ನಮ್ಮದು ಅಂತ ಹೆಂಗೆ ಅನಿಸ್ತು ಹೌದು ಸರ್ ಒಂದು ಕ್ಷಣ ನಮಗೆ ಶಾಕ್ ಆಯಿತು ನಾವು ಊಹೆನು ಮಾಡಿರಲಿಲ್ಲ ಈ ಥರ ಒಂದು ಇದೆ ಅಂತ ಈಗ ಆಮೇಲೆ ಅವರು ಸ್ನೇಹಮಯಿ ಕೃಷ್ಣ ಅವರು ಬಂದು ಮತ್ತು ನಮ್ಮ ಏರಿಯಾಸಿಕ ಒಂದಿಬ್ಬರು ಮುಖಂಡರು ಸ್ವಲ್ಪ ತಿಳಿದವರು ಸರ್ ಅವರು ಬಂದು ನಮಗೆ ಬಿಡು ಎಲ್ಲ ತಿಳಿಸಿ ಅದನ್ನು ದಾಖಲಾತಿ ತೋರಿಸಿ ಇದು ಮಾಡಿದ್ಮೇಲೇ ಇದರಲ್ಲಿ ನಿಮಗೆ ನ್ಯಾಯ ದೊರಕುತ್ತೆ ಅಂತ ಹೇಳಿದ್ಮೇಲೇ ಇದು ಮಾಡಿದ್ದು ಖುಷಿ ಆಗ್ತಾ ಇದೆಯಾ ಹೌದು ಸರ್ ಖುಷಿ ಆಗ್ತಾ ಇದೆ ಓಕೆ ಸೊ ಇಷ್ಟೊಂದು ಕೋಟಿ ಆಸ್ತಿ ಇದೆ ಕಾನೂನು ಮುಖಾಂತರ ಇದು ಬಗೆಹರಿಬೇಕು ಹೇಳ್ಬೇಕು ಅಂತಂದ್ರೆ ಈಗ ಸಿದ್ದರಾಮಯ್ಯನವರು ಅದು ಬದಲಿ ನಿವೇಶನ 50-50 ಅನುಪಾತದಲ್ಲಿ ನನಗೆ ಇಷ್ಟು ಸೈಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ರೆ ಆದ್ರೆ ಮೂಲ ಮಾಲೀಕರು ಸೊ ಇವರ ವಂಶಸ್ಥರು ನೀವು ಇಲ್ಲಿಗೆ ಸೊಸೆಯಾಗಿ ಬಂದಿರೋದು ಇದು ಹೆಂಗ್ ಎಂಡ್ ಆಗುತ್ತೆ ಇದು ಹೆಂಗ್ ಕೊನೆ ಆಗುತ್ತೆ ಸೊ ಗೊತ್ತಿಲ್ಲ ಈಗ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡುವಂತ ಕೆಲಸ ಏನಾದ್ರು ಮಾಡಿದ್ರೆ ಯಾರ ಮುಖಂಡರು ಬಂದು ನೀವು ಭೇಟಿ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಏನಾದ್ರು ಸರ್ ಅದನ್ನೇ ಇವರು MLA ಮಹೇಶ್ ಅವರು ಬೆಳಿಗ್ಗೆ ಬಂದು ನಮ್ಮ ಮಾತಾಡಿಸಿ ಭೇಟಿ ಮಾಡಿದ್ರು ಭೇಟಿ ಮಾಡಿಬಿಟ್ಟು ಅದನ್ನೇ ಜಿಲ್ಲಾಧಿಕಾರಿಗಳಿಗೆ ಅವರನ್ನು ಭೇಟಿ ಮಾಡಿ ಒಂದು ಮನವಿ ಪತ್ರನ ಈಗ ನಿಮ್ದು ಅಂತ ನಿಮ್ಗೆ ಕನ್ಫರ್ಮ್ ಆಗಿದೆಯಾ ಹ್ಞೂ ಸರ್ ಕನ್ಫರ್ಮ್ ನಿಮ್ದು ಅಂತ ಗೊತ್ತಾಗಿದೆ ಸಿದ್ದರಾಮಯ್ಯನವರು ನಮ್ದು ಅಂತ ಹೇಳ್ತಿದ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಂತೀರ ಅದಕ್ಕೆ
ಅದು ಈಗ ಅವರು ಈಗ ಅವ್ರೇನೋ ಒಂದು ಡೂಪ್ಲಿಕೇಟ್ ದಾಖಲಾತಿನ ಅವ್ರು ಸೃಷ್ಟಿ ಮಾಡಿಕೊಂಡು ಅವ್ರು ಇದು ಮಾಡ್ತಾ ಇದ್ದಾರೆ ಸರ್. ಈಗ ಮೂಲ ದಾಖಲಾತಿಯಲ್ಲಿ ನೋಡಿದಾಗ ತಾನೇ ಸರ್ ಗೊತ್ತಾಗೋದು. ಯಾರಿಂದ ಬಂತು ಹೆಂಗ್ ಬಂತು ಅಂತ ನೋಡಿದಾಗ ಅದು ಮೂಲ ಮಾಲೀಕ ತಂದೆ ಅವ್ರ ತಂದೆ. ನಿಮ್ ಗಂಡನ ಅವ್ರ ತಾತಂದು ಮೂಲ ಮಾಲೀಕ. ಮೂಲ ಮಾಲೀಕ. ನಿಮ್ಗೆ ಕೋರ್ಟಿಂದ ಯಾವ್ದೇ ರೀತಿಯಾದ ಒಂದು ಹಣ ಬಂದಿರೋದಾಗಿರ್ಬೋದು? ಇಲ್ಲ ಸರ್, ಯಾವ್ದೇ ರೀತಿಯಾದ ಯಾವ ತರದ್ದು ಬಂದಿಲ್ಲ. ಇಲ್ಲ ಸರ್, ಇಲ್ಲ ಸರ್, ಯಾವ್ದು ಏನು ಬಂದಿಲ್ಲ ಅಲ್ವಾ. ಇಷ್ಟಿದ್ರೆ ನಿಮ್ಗೆ ಗೊತ್ತೇ ಇರಲಿಲ್ಲ ಲ್ಯಾಂಡ್ ಏನು ಇಲ್ಲಿದೆ ಅಂತ ಗೊತ್ತಿಲ್ಲ. ಹೌದು ಸರ್. ಈಗ ಕೊನೆದಾಗಿ ನಾವು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಈಗ ನಮಗೆ ಈಗ ನೀವೇ ನೋಡಿದ್ರಿ ನಮಗೆ ಇರಕ್ಕೂ ಇದಿಲ್ಲ. ಈಗ ಕಾನೂನು ಮುಖಾಂತರ ಮತ್ತು ಈಗ ನಮ್ಗೆ ಅದ್ರ ಬಗ್ಗೆ ಈಗ ಶಾರಮ್ ಈ ಕೃಷ್ಣ ಅವರು ನಮ್ಮ ಬೆನ್ನಲ್ಬಾಗ್ ನಿಂತಿದ್ದಾರೆ, ಅವ್ರ ಮುಖಾಂತರ ಏನು ನಮಗೆ ನ್ಯಾಯ ದೊರಕಿಸ್ಕೊಡ್ತೀರಾ? ಮತ್ತು ಈಗ ಮಹೇಶ್ ಅಣ್ಣವರಾಗಿರ್ಬೋದು ಮತ್ತು ಈಗ ಅಶ್ವಿನಿ ಶರತ್ ಅವರಾಗಿರ್ಬೋದು ಇವರೆಲ್ಲ ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ, ಅವ್ರ ಮುಖಾಂತರ ನಮಗೆ ಏನು ನ್ಯಾಯ ದೊರಕಿಸ್ಕೊಂಡು ದೊರಕಿಸ್ಕೊಳ್ಳಿ. ವೀಕ್ಷಕರೇ, ಇದು ಜವರ ಅವರು ಇರುವಂಥ ಮನೆ. ಸೊ ಈಗ ಏನು ಕರ್ನಾಟಕದಾದ್ಯಂತ ಇಶ್ಯೂಸ್ ನಡೀತಾ ಇದೆ, 50-50 ಅನುಪಾತದಲ್ಲಿ ಸಿದ್ದರಾಮಯ್ಯ ಅವರು ಒಂದಷ್ಟು ಸೈಟ್ಗಳನ್ನು ತಗೊಂಡು ಇದು ನಮ್ಮದು, ನಮ್ಮ ಬಾಮ ಇದೆ, ನನ್ನ ಹೆಂಡತಿ ಕೊಟ್ಟಿರೋದು ಅಂತದ್ದು ಹೇಳ್ತಾ ಇದ್ದಾರೆ. ಇದು ನಮ್ಮದು ಅಂತಲೂ ಕೂಡ ಹೇಳ್ತಾರೆ. ಕಾನೂನು ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ವಿ, ಅದಕ್ಕೆ ಒಂದಷ್ಟು ಜನ ನಮ್ಮೊಟ್ಟಿಗೆ ಕೂಡ ಇದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ಏನಾದರೂ ಆಗಲಿ ಒಳ್ಳೇದಾಗಲಿ ಬಡವರಿಗೆ ಮೋಸ ಆಗದೆ ಇರಲಿ ಅಂತ ಕೂಡ ಕೇಳ್ಕೊಳ್ತೀನಿ. ಹೌದಾ, ಇಷ್ಟೇನಾ? ಇದರಲ್ಲಿ 10 ಬೈ ನಾವು ಇದೀಗ ಸಡನ್ ಆಗಿ ನಾವ್ ಎಲ್ಲಿ ಹೋಗೋದು? ಈಗ ಕೂಲಿ ಮಾಡಿದ್ರೆ ಉಂಟು, ಕೂಲಿ ಮಾಡಿಲ್ಲ, ಇಲ್ಲ ನಾವು ಮನೆ ಬಾಡಿಗೆನೆ ಕಟ್ಟದ. ಈಗ ನಮ್ದು ಆರೋಗ್ಯ ಏರುಪೇರು ಆಯ್ತಾ ಇರ್ತದೆ ನೋಡೋದ. ಸರಿ, ಈಗ ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳ್ಕೊತೀರಾ? ನಮ್ಮ ಜಮೀನು ಅಂತ ಹೇಳ್ತೀರಾ? ಹಿಂಗೆ ಏನು ಹೇಳ್ತೀರಾ? ಹಾಂ, ನಮ್ಮ ಜಮೀನು ನಮ್ಗೆ ಬಿಟ್ಕೊಡಿ ಅಂತ ಹೇಳ್ತೀರಾ? ಎನಿವೇಸ್, ಇದು ಕಾನೂನು ಮುಖಾಂತರ ಅಂತ್ಯ ಆಗಬೇಕು. ಸತ್ಯಾಸತ್ಯತೆ ಪರಿಶೀಲನೆ ಮಾಡಿದ್ಮೇಲೆ ಒಂದಲ್ಲ ಒಂದು ರಿಸಲ್ಟ್ ಖಂಡಿತ ಬರುತ್ತೆ, ಅಂದರೆ ಸತ್ಯವಾದಂಥ ರಿಸಲ್ಟ್ ಬರುತ್ತೆ, ಅಲ್ಲಿವರೆಗೂ ಕಾಯೋಣ. ಸೊ ಈಗ ನಿಮ್ಗೆ ಇಷ್ಟೊಂದು ಸೈಟ್ ವಿಚಾರ ನಡೀತಾ ಇದೆಯಲ್ಲ, ನಿಮ್ಗೆ ಯಾವಾಗ ಗಮನಕ್ಕೆ ಬಂತು? ಮೀಡಿಯಾದಲ್ಲಿ ಬಂದಾಗ ಗಮನಕ್ಕೆ ಬಂದಿದ್ದು. ಹಾಂ, ಅದೇ ತುಂಬ ದಿನಗಳ ಇದು ನಡೀತಾನೆ ಇದೆ ವಿಷಯಸ್, ನಿಮ್ಗೆ ಯಾವಾಗ ಗೊತ್ತಾಯ್ತದೆ? ಅದೇ ಮೀಡಿಯಾದಲ್ಲಿ ಇವಾಗ ಬಂತಲ್ಲ ಅವಾಗ ಗೊತ್ತಾಗಿದ್ದು, ಹೀಗಾಗಿದೆ ಅಂತ, ಅಲ್ಲಿವರೆಗೂ ಗೊತ್ತಿಲ್ಲ. ಓಕೆ, ಸೊ ನಿಮಗೂ ಕೂಡ ಒಂದು ಸೈಟ್ ಇದೆ, ಜಮೀನು ಇದೆ ಅಂತ ನಿಮ್ಗೆ ಗೊತ್ತೇ ಆಗಲಿಲ್ವಾ? ಇಷ್ಟು ವರ್ಷ ನೀವು ಹುಡುಕಕ್ಕೆ ಹೋಗ್ಲಿಲ್ವಾ? ಇವಾಗಲೂ ಅದು ಎಲ್ಲಿದೆ ಅಂತ ಗೊತ್ತೇ ಇಲ್ಲ ನಮಗೆ. ಹಾಂ, ಮತ್ತೆ ಊರಿಗೆಲ್ಲ ಗೊತ್ತಾಗಿದೆ ನಿಮ್ಗೆ ಗೊತ್ತಿಲ್ಲ ಅಂತೀರಿ? ನಿಮ್ಮ ಹೆಸರೇನು? ಜವರಯ್ಯ. ಜವರಯ್ಯ, ಈಗ ನಿಮ್ಮ ಹೆಸರದೆ, ಸೊ ಅಲ್ಲಿ ಏನು ಆಸ್ತಿ ಇದೆ ಅದು ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಸೈಟ್ನ ತಗೊಂಡಿದ್ರು 50-50 ಅನುಪಾತದಲ್ಲಿ ಅಂತ ಇದೆ ಆ್ಯಕ್ಚುಲಿ ಅಲ್ವಾ. ಸೊ ಈ ಆಸ್ತಿಲಿ ಏನಾದರೂ ಸಿಕ್ಕರೆ ನೀವು ಕೋಟ್ಯಾಧಿಪತಿ ಆಗಿಬಿಡ್ತೀರಲ್ಲ ನೀವು ಅಂತ. ಅದು ನಮಗೆ ಇದು ಅದೆಲ್ಲ ನಮ್ಮ ಚಿಕ್ಕಪ್ಪ ಇದು ಮಾಡಿರೋದು, ನಮಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಸರಿಗೆ. ಇದು ರೈಟ್ ನ್ಯೂಸ್.